ಹಾಲು ಉತ್ಪಾದಕರನ್ನ ಯಾವ ರೀತಿ ಗುರುತಿಸಬೇಕು, ಬಹಳ ನೋವಿನ ಸಂಖ್ಯೆ. ಕಳೆದು ಕುರಿ ಸತ್ತೋದ್ರೆ 5,000 ರೂಪಾಯಿ ಕೊಡ್ತಾರೆ ಸರ್ಕಾರ, 1.5 ಲಕ್ಷ ರೂಪಾಯಿ ಹಸು ಸತ್ತೋದಾಗ 10,000. ಒಕ್ಕೂಟದ ಏನ್ ಇವತ್ತು ದಿವಸ ಸಭೆ ಏರೋಸುವಂತ ಆಗ್ತದೆ. ಇದು ಮಳೆಗಾಲದಲ್ಲಿ ಎಲ್ಲಿ ಇದರಲ್ಲಿ ಒಂದು ಮುಂದಿನ ಅವಶ್ಯಕತೆ, ಮೇವಿನ ಅವಶ್ಯಕತೆ ಬಹಳ ಹೆಚ್ಚಾಗಿ ಲಭ್ಯತೆ ಆದಂತ ಸಮಯದಲ್ಲಿ ಈ ಹಾಲು ಉತ್ಪಾದನೆ ಸಹ ಜಾಸ್ತಿ ಆಗತ್ತೆ. ಆದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗತ್ತೆ, ಅಲ್ಲಿ ಹಾಲಿನ ಒಂದು ಬಳಕೆ ಕಡಿಮೆ ಆದಂತ ಸಮಯದಲ್ಲಿ ಈ ಒಂದು ಹಾಲು ಒಕ್ಕೂಟಕ್ಕೆ ಹಾಲನ್ನ ಮಾರೋದು ಕೂಡ ಒಂದು ದೊಡ್ಡ ಸಮಸ್ಯೆ. ಕ್ಷೀರಮ ಮಹೋತ್ಸವ ಬಹಳ ಒಳ್ಳೆ ಕಾರ್ಯಕ್ರಮ. ಈಗ ನಮ್ಮ ಈ ಭಾಗದ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಕೆ ಎನ್ ನಾಗರಾಜರವರು ನಿರ್ದೇಶಕರಾದ ನಂತರ ಏನು ಕಾಲು ಹಾಲು ಒಕ್ಕೂಟದಿಂದ ಕಾಲಕಾಲಕ್ಕೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು, ಹಾಲು ಉತ್ಪಾದಕರನ್ನ ಯಾವ ರೀತಿ ಗುರುತಿಸಬೇಕು, ಹಾಲು ಉತ್ಪಾದಕರು ಸಿಗಬೇಕಾದಂತಹ ಹಕ್ಕುಗಳನ್ನ ಯಾವ ರೀತಿ ದೊರಕಿಸಿಕೊಡ್ಬೇಕು, ಆ ಹಕ್ಕನ್ನ ಅವರು ಬಹಳ ನಿರಂತರವಾಗಿ ಅವರ ಅವಧಿಯ ಪೂರ್ಣ ಅವಧಿಯ ಅವರು ನಿರಂತರವಾಗಿ ಮಾಡಿಕೊಂಡಿರ್ತಕ್ಕಂಥ, ಯಾಕಂದ್ರೆ ಇದೇ ಇಲ್ಲಿ ಹಾಲು ಒಕ್ಕೂಟದಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಈ ಹಾಲು ಒಕ್ಕೂಟದ ಒಂದು ಅಭಿವೃದ್ಧಿಗೆ ಹಾಲು ಉತ್ಪಾದಕರಿಗೆ ಅವರು ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮಾತು ತಪ್ಪಾಗಲಾರದು ಅಂತ ನಾನಂತೂ ಭಾವಿಸಿದ್ದೀನಿ. ಅದಕ್ಕೆ ಪೂರಕವಾಗಿ ಈ ಭಾಗದ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಅವ್ರಿಗೆ ಒಂದು ಬೆಂಗಾವಲ್ ಥರ ನಿಂತು ಈ ಹಾಲು ಉತ್ಪಾದಕರ ಹಿತರಕ್ಷಣೆ ಮಾಡೋದಕ್ಕೆ ಅವರು ಸಹ ತಮ್ಮ ಕೈಮೀರಿ ಸಹಕಾರನ ಕೊಡ್ತಿದ್ದಾರೆ. ಇದರ ಜೊತೆಗೆ ನಾನು ಸಹ ಏನು ವಿಧಾನ ಪರಿಷತ್ ಸದಸ್ಯನಾದ ನಂತರ ನಾನು ಈ ಹಾಲು ಉತ್ಪಾದಕರ ಸಮಸ್ಯೆಗಳ ಬಗ್ಗೆ, ಹಾಲಿನ ಬೆಲೆ ಜಾಸ್ತಿ ಮಾಡೋ ಬಗ್ಗೆ, ಹಾಲಿಗೆ ಆ ಹಾಲಿನ ಉತ್ಪಾದನೆಗೆ ಬೇಕಾದಂಥ ಹಸುಗಳಿಗೆ ಮೇವಿಗೆ ಆ ಒಂದು ಏನು ಹಿಂದೆ ಎಲ್ಲ ಹಸುಗಳಿಗೆ ಒಂದು ಕೆಟ್ಟ ಕಾಯಿಲೆಗಳೆಲ್ಲ ಬಂದು ಏನದು ಕೆಚ್ಚಲಿಗೆ ಕೆಚ್ಚಲ ಬಾವು ಇರ್ಬೋದು, ಅದೇ ರೀತಿ ಅದಕ್ಕಿಂತ ಇನ್ನೊಂದು ಕಾಯಿಲೆ ಬಂದಿದ್ದಲ್ಲ ಗಂಟು ರೋಗ ಬಂದಂತ ಸಮಯದಲ್ಲಿ ಸಾವಿರಾರು ಹಸುಗಳು ಅವತ್ತು ದಿವಸ ತನ್ನ ಜೀವನ ಕಳ್ಕೊಂಡವು. ಅವಾಗ ಆ ಸಮಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸತ್ತೋದಂತ ಹಸುಗಳಿಗೆ ಒಂದು ಪರಿಹಾರ ಕೊಡಿಸೋ ದಿನದಲ್ಲಿ ಕೂಡ ನಾನು ಸದನದಲ್ಲಿ ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೆ. ಇದು ಬಹಳ ನೋವಿನ ಸಂಖ್ಯೆ ಅಂತ ಕಳಿಸ್ತಾರೆ. ಮುಂಗಡ ಪತ್ರದಲ್ಲಿ ಹೇಳಿದ್ದೆ, ಒಂದು ಕುರಿ ಸತ್ತೋದ್ರೆ 5,000 ರೂಪಾಯಿ ಕೊಡ್ತಾರೆ ಸರ್ಕಾರದಲ್ಲಿ. ಕುರಿ ಒಂದು 5,000 ರೂಪಾಯಿ ಕುರಿ 6,000 ರೂಪಾಯಿ ಕುರಿ ಸತ್ತೋದಾಗ 5,000 ಕೊಡ್ತಾರೆ, 1.5 ಲಕ್ಷ ರೂಪಾಯಿ ಹಸು ಸತ್ತೋದಾಗ 10,000 ಕೊಡ್ತಾರೆ. ಇದು ಬಹಳ ಅನ್ಯಾಯ. ನಾನು ಪ್ರತಿಭಟನೆ ಸಹ ಮಾಡಿದ್ದೀನಿ. ಆ ಕುರಿಗೆ 5,000 ಯಾಕೆ ಕೊಡ್ತಾರೆ, ಅದು ಅವ್ರು ರೈತರ ಕೊಡ್ಲಿ ನಾನು ಬೇಡ ಅಂತ ಹೇಳಲ್ಲ, ಅಂದ್ರೆ ಅದ್ರ ಹಿಂದೆ ಇರುವಂತ ಒಂದು ಕೆಟ್ಟ ಸಂಸ್ಕಾರ ಬಹಳ ನೋವಿನಿಂದ ಕೂಡಿತ್ತು ಅಂತ ನನಗಂತ ಹೇಳಿ ಅದನ್ನು ನಾನು ವ್ಯಕ್ತಪಡಿಸಿದ್ದೀನಿ. ನೀವು ಕೊಡಿ ಅವ್ರಿಗೆ 5,000 ಅಲ್ಲ 6,000 ಕೊಡಿ, ಆದ್ರೂ 1.5 ಲಕ್ಷ ರೂಪಾಯಿ ಹಸುಗೆ ನೀವು 10,000 ಕೊಟ್ಟರೆ ಅವ್ರು ಮತ್ತೊಂದು ಹಸು ಹೇಗೆ ತಗೊಳ್ಳೋದು. ಇದು ಕೋಲಾರ ಭಾಗದಲ್ಲಂತೂ ಸಹ ಈ ಹಾಲು ಉತ್ಪಾದನೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರೋದು ರೈತರಿಗೆ ಬಹಳ ಮುಖ್ಯ. ಇದು ಒಂದು ಉಪಕಸಬನ್ನಾಗಿ ನಮ್ಮ ರೈತರು ಇವತ್ತು ಇದನ್ನ ಅಳವಡಿಸ್ಕೊಂಡು ಇದ್ದಿದ್ರೆ ಇಲ್ಲಿರುವಂತ ಒಂದು ನೀರಿನ ಅಭಾವ, ಇವತ್ತಿನ ದಿವಸ ಒಂದು ತೋಟಗಾರಿಕೆ ಬೆಳೆಗಳಿಗೆ ಇರುವಂತ ಹೆಚ್ಚು ಹೆಚ್ಚು ರೋಗಗಳು ಬಂದು ರೈತರು ಇವತ್ತು ಈ ಉಪಕಸಬನ್ನ ಹಿಂದೆ ಇದ್ದಿದ್ರೆ ಒಂದು ಊಟಕ್ಕೂ ಸಹ ಕಷ್ಟ ಆಗ್ತಿತ್ತು. ಅದಕ್ಕೆ ಎಲ್ಲ ಸಭೆಗಳಲ್ಲೂ ಹೇಳ್ತೀನಿ, ಮುಂದಕ್ಕೆ ನಾವು ಟೊಮೆಟೊ ಬೆಳೆ ಸಹಕಾರ ಹಾಕ್ಬಿಡ್ತೀವಿ, ಇಲ್ಲ ಮಾವಿನ ತೋಟ ಇದೆ ಹಣ ಮಾಡ್ಬಿಡ್ತೀವಿ, ಇಲ್ಲ ಇಂಥ ಬೇರೆ ತರಕಾರಿ ಬೆಳೆ ಇದೆ ನಾವು ಸಹಕಾರ ಹಾಕ್ತೀವಿ. ರೈತರಿಗೆ ಮುಂದೆ ಬಿಡ್ತಾ ಬಹಳ ಕಷ್ಟ ಇದೆ. ಯಾಕಂದ್ರೆ ಏನ್ ಇವತ್ತು ಹವಾಮಾನದ ವೈಪರೀತ್ಯಗಳು ಯಾವ ರೀತಿ ಆಗ್ತಿದೆ ಅಂತಂದ್ರೆ ಇವತ್ತು ರೋಗಗಳು ಯಾವುದೇ ಒಂದು ರೋಗಾಣುವಿಂದ ಬರೋದಕ್ಕಿಂತ ಹೆಚ್ಚಿಗೆ ಹವಾಮಾನ ವೈಪರೀತ್ಯದಿಂದ ಇವತ್ತು ರೋಗಗಳು ಉದ್ಭವ ಆಗೋದನ್ನ ನೀವೆಲ್ಲರೂ ಸಹ ನೋಡಿರ್ತೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಕೊಡುವಂತ ಸೌಲಭ್ಯಗಳ ಜೊತೆಗೆ ಏನಿವತ್ತು ಹಾಲು ಉತ್ಪಾದನೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಮತ್ತೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಇವೆಲ್ಲ ಜೀವರಾಶಿಗಳನ್ನ ನೀವು ಸಾಕುವಂತ ಒಂದು ಪರಿಪೂರ್ಣವಾದ ಒಂದು ಉಪಕಸಬಂದಾಗ ಮುಂದಕ್ಕೆ ಬೆಳೆಸ್ಕೋಬೇಕು ಅಂತ ನಾನಂತೂ ನಿಮ್ಮಲ್ಲಿ ವಿಶೇಷ ಮನವಿ ಮಾಡ್ತೀನಿ. ಯಾಕಂದ್ರೆ
ನಾನು ಸಹ ಒಂದು ಕೋಳಿ ಸಾಕಾಣಿಕೆ. ನಾನು ಸರ್ಕಾರಿ ಅಧಿಕಾರಿಯಾಗಿದ್ದೆ, ರಾಜೀನಾಮೆ ಕೊಟ್ಟು ನಾನು ಒಂದು ಕೋಳಿ ಸಾಕಾಣಿಕೆ ಮಾಡಿ ಇವತ್ತು ನಿಮಿಷ ಒಂದು ದೊಡ್ಡ ಮಟ್ಟದಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದೀನಿ. ನನ್ನದೇ ಆದಂತಹ ಒಂದು ಚಾಪನ್ನು ಸಹ ಕೋಳಿ ಸಾಕಾಣಿಕೆಯನ್ನು ಮುಗಿಸ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ರೈತರಿಗೆ ಬರೀ ಇವತ್ತು ನಾವು ಬೆಳೆ ಮಾಡ್ಕೊಂಡು ಮತ್ತೆ ಜೀವನ ಮಾಡ್ತೇವೆ ಅಂದ್ರೆ ಕಷ್ಟ ಆಗುತ್ತೆ. ಮುಂದಕ್ಕೆ ಏನು ನಮ್ಮ ಒಂದು ಸಮಾಜಕ್ಕೆ ಅವಶ್ಯಕತೆ ಇದೆ ಅದನ್ನ ನೀವು ಬೆಳೆದು ಕೊಡದೇ ಇದ್ದೆ ನಮ್ಗೆ ಹುಡುಗಾದ ಇಲ್ಲ. ಯಾಕಂದ್ರೆ ಈಗ ಹಾಲು ಸಹ ಅಷ್ಟೇ, ಮತ್ತೆಲ್ಲ ಹಾಲು ಹೇರಳವಾಗಿ ಬಳಸ್ತಿದ್ರು. ಇವತ್ತು ದಿವಸ ಎಲ್ಲೋದ್ರೂ ಕೂಡ ನಂಗೆ ಬ್ಲ್ಯಾಕ್ ಕಾಫಿ ಕೊಡು, ನಂಗೆ ಲೆಮನ್ ಟೀ ಕೊಡು, ಬ್ಲ್ಯಾಕ್ ಟೀ ಕೊಡು, ಈ ತರ ಕೇಳ್ತಾರೆ ಬಿಟ್ಟರೆ ನಮ್ಗೆ ಟೀ ಹಾಲು ಹಾಕಿರೋ ಟೀ ಕೊಡು, ಕಾಫಿ ಕೊಡು ಅಂತ ಕೇಳಕ್ಕೆ ಕಡಿಮೆ ಆಗಿದೆ. ಯಾಕಂದ್ರೆ ಡಾಕ್ಟರ್ಸ್ ಅವ್ರು ಭಯ ಇಟ್ಬಿಟ್ಟಾರೆ, ನೀವು ಹಾಲು ಹಾಕಿದ್ದು ಇದನ್ನ ಕುಡಿದ್ರೆ ಇದು ಫ್ಯಾಟ್ ಜಾಸ್ತಿ ಆಗತ್ತೆ, ಅಸಿಡಿಟಿ ಜಾಸ್ತಿ ಆಗತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗತ್ತೆ. ಹಾಗಾಗಿ ಇವತ್ತಿನ ದಿವಸ ಹಾಲಿನ ಒಂದು ಕನ್ಸಂಪ್ಷನ್ ಏನಿದೆ ಇವತ್ತಿನ ದಿವಸ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರಲ್ಲೂ ಸಹ ಕೋಲಾರ ಹಾಲು ಒಕ್ಕೂಟಕ್ಕೆ ನಾನು ಮನವಿ ಮಾಡ್ತೀನಿ. ಇವಾಗ ಹೇಳಿದೆ ನಾಗಣ್ಣ ಆ ಕುಕ್ಕಿ ಸಲ್ವ ಮಾಡಿದ್ದಾರೆ, ನಾನು ಅವಾಗ ಅವಾಗ ತಗೊಂಡೋಗ್ತಾನೆ ಮನೆಯಲ್ಲಿ ಯಾರನ್ನ ಬಂದ್ರೆ ಕೊಡ್ಲಿಕ್ಕೆ. ಆಗ ಆ ತರ ಏನ್ ಪ್ರಾಡಕ್ಟ್ ನೀವು ಮಾಡ್ತಿದ್ರಿ, ಬೈ ಪ್ರಾಡಕ್ಟ್ ನೀವು ಮಾಡಿದಾಗ ಒಂದು ಸಣ್ಣ ಸಣ್ಣ ಕೈಗಾರಿಕೆ ಏನಂತರ ಗುಡಿ ಕೈಗಾರಿಕೆ ತರ ನೀವು ನಿಮ್ಮ ಹಾಲು ಉತ್ಪಾದನೆ ಮಾಡಂತವ್ರಿಗೆ ಅವಕಾಶ ಮಾಡಿಕೊಟ್ಟು ಒಂದೇ ದಿವಸ ಏನ್ ನೀವು ಮೈಸೂರು ಪಾಕ್ ಮಾಡ್ತೀರಿ ಅಲ್ಲಿ ಏನದು ಬೇರೆ ಬೇರೆ ಉತ್ಸವ ಎಲ್ಲ ಮಾಡಿಟ್ಟಿದ್ದಾರೆ. ಹಾಲಲ್ಲಿ ನೀವು ಆ ಬೈ ಪ್ರಾಡಕ್ಟ್ ಮಾಡೋದಕ್ಕೆ ಹೆಚ್ಚಿಗೆ ಒಂದು ಹಾಲು ಉತ್ಪಾದನೆ ಜೊತೆಗೆ ನೀವು ಒಂದು ಉತ್ತೇಜನ ಕೊಡುವಂತ ಕೆಲಸ ಒಂದು ದಿವಸ ಮಾಡಬೇಕಾಗತ್ತೆ. ಇದರಲ್ಲಿ ಬರೀ ಹಾಲನ್ನ ಈ ಸರ್ಕಾರಗಳು ಬೆಲೆ ಜಾಸ್ತಿ ಮಾಡಿ ಕೊಡಲ್ಲ, ಈ ರೈತರು ಈ ಬೆಲೆಯಲ್ಲಿ ಅವು ಉತ್ಪಾದನೆ ಮಾಡೋಕ್ಕಾಗಲ್ಲ. ಒಂದಿನ ದಿವಸ ಬಹಳ ಕಷ್ಟ ಇದೆ. ಹಾಗಾಗಿ ಹೆಚ್ಚಿಗೆ ಸಮಯ ತಗೊಳಕ್ಕೆ ಈಗಾಗಲೇ ಸಮಯ ಮೀರಿದೆ. ಒಂದಿನ ದಿನದಲ್ಲೂ ಸಹ ನಮ್ಮ ಕೆ ಎನ್ ನಾಗರಾಜ್ ಒಂದೆಲ್ಲ 10 ಸಾರಿ ಆದರೂ ಅವರೇ ನಿರ್ದೇಶಕರಾಗಿ ಮುಂದಿನ ಅಧ್ಯಕ್ಷರು ಸಹ ಅವರೇ ಆಗಿ ಒಂದು ಹಾಲು ಉತ್ಪಾದನೆಗೆ ಹಾಲು ಉತ್ಪಾದಕರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಡುವಂತ ಕೆಲಸ ಆಗಲಿ ಅಂತೇಳಿ ನನ್ನ ಒಂದು ಆಶಾದಾಯಕ ಮನೋಭಾವನೆಯಿಂದ ಒಂದು ದಿನದಲ್ಲಿ ಇನ್ನ ಹೆಚ್ಚು ಹೆಚ್ಚು ದೊಡ್ಡ ಮಟ್ಟಕ್ಕೆ ಈ ಒಂದು ಹಾಲು ಒಕ್ಕೂಟ ಇವತ್ತು ಹೇಳಿದ್ರು ನಮ್ಮ ಇವರು ವ್ಯವಸ್ಥಾಪಕ ನಿರ್ದೇಶಕರು. ಈಗಾಗಲೇ ಸುಮಾರು 230 ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿ ಹಾಲು ಸಂಸ್ಥೆ ಬರ್ತಾ ಇದೆ. ಆ ಒಂದು ಏನು ಸೋಲಾರ್ ಪ್ಲಾಂಟ್ ಬರ್ತಿದೆ, ಚಿಂತಾಮಣೆಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಬರ್ತಾ ಇದೆ. ಈ ರೀತಿ ಹೆಚ್ಚಿನ ಹೆಚ್ಚಿನ ಒಂದು ಹಣಕಾಸಿನ ಲಭ್ಯತೆಗೆ ತಕ್ಕಂತೆ ಒಂದೇ ದಿನದಲ್ಲಿ ಇದು ಬಹಳ ಎತ್ತರಕ್ಕೆ ಈ ಒಂದು ಹಾಲು ಕೂಡ ಬೆಳೀಲಿ ಅಂತೇಳಿ ನಾನು ಆಶಿಸ್ತಾ ಇದನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದು